ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ ಆಗಿದ್ಯಾಕೆ ಈ ಅಸಮಾಧಾನಿತರು ಅನ್ನೋದು ತುಂಬಾ ಜನಕ್ಕಿರೋ ಪ್ರಶ್ನೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ನಾಯಕರ ಈ ಕಿಡಿಕಾರಿಕೆ ಯಾಕೆ? ವಿಜಯೇಂದ್ರ ಅವರೇ ಒಂದ್ ದಿಕ್ಕಿನಲ್ಲಿ ಸಾಕ್ತಾ ಇದ್ರೆ ಅಸಮಾಧಾನಿತರೇ ಇನ್ನೊಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ. ವಿಜಯೇಂದ್ರ ಮಾಡುವ ಕೆಲಸಕ್ಕೆ ವಿರುದ್ಧವಾದಂತ ಕೆಲಸವನ್ನ ಅಸಮಾಧಾನಿತರು ಮಾಡ್ತಾ ಇದ್ದಾರೆ ಯಾಕೆ? ವಿಜಯೇಂದ್ರ ಅಂದ್ರೆ ಯಾಕಿಷ್ಟು ಅಸಮಾಧಾನ? ಮತ್ತೊಂದು ಪಾದಯಾತ್ರೆ ನಡೆಸೋಕೆ ಲೀಡರ್ ಸಜ್ಜಾದಂಗ್ ಕಾಣಿಸ್ತಾ ಇದ್ದಾರೆ. ಬಿಜೆಪಿ ಅತೃಪ್ತರ ಸಭೆಗೆ ಹಿಂದಿನ ನಿಜ ಆತಂಕ ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಹೌದು ನೋಡಿ, ಪಾದಯಾತ್ರೆಯನ್ನ ಮಾಡ್ತಾರೆ ಮೈತ್ರಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದನ್ನ ಹೊರತುಪಡಿಸಿ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನಿತರಿದ್ರಲ್ಲ, ಅವರೆಲ್ಲ ಸೇರ್ಕೊಂಡು ಇನ್ನೊಂದ್ ಕಡೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಇದ್ರಲ್ಲಿ ಅನೇಕರು ಭಾಗಿಯಾಗಿದ್ರು. ಏನು ಅಂತ ಹೇಳಿದ್ರೆ, ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಮೂಡ ಕೇವಲ ಮೈಸೂರಿಗೆ ಮಾತ್ರ ಸೀಮಿತ? ಅದ್ಯಾರೋ ಒಬ್ರನ್ನ ಲೀಡರ್ ಮಾಡೋದಕ್ಕೆ ಆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದ್ರೆ ವಾಲ್ಮೀಕಿ ಹಗರಣ ಅನ್ನೋದು ಒಂದು ಇಡೀ ಸಮುದಾಯಕ್ಕೆ ಸೇರಿದಂತ ಹಗರಣ, ನಾವು ಅದಕ್ಕೆ ಪಾದಯಾತ್ರೆ ಮಾಡ್ತೀವಿ ಅಂತ ಟಕ್ಕರ್ ಕೊಡುವಂತ ಕೆಲಸವನ್ನ ಅಥವಾ ವಿಜಯೇಂದ್ರ ಅವರಿಗೆ ವಿರುದ್ಧವಾಗಿ ಇನ್ನೇನು ಕೆಲಸ ಮಾಡಬೇಕು ಅನ್ನುವಂತ ಒಂದು ಮೆಸೇಜ್ ಅನ್ನ ಈ ಅಸಮಾಧಾನಿತರು ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿಜಯೇಂದ್ರ ಅಂದ್ರೆ ಯಾಕಿಷ್ಟು ಮುನಿಸು, ವಿಜಯೇಂದ್ರ ಅಂದ್ರೆ ಯಾಕಿಷ್ಟು ಅಸಮಾಧಾನ ಅನ್ನೋದು ಪ್ರಶ್ನೆ. ಮತ್ತು ಇದು ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತವಾಗಿರುವ ಸಭೆನಾ ಅಥವಾ ಬೇರೆ ಇನ್ನೇನಾದ್ರೂ ಹೇಳೋದಕ್ಕೆ, ಬೇರೆ ಇನ್ನೇನಾದ್ರೂ ಮಾಡೋದಕ್ಕೆ, ಅಥವಾ ಯಾವುದೋ ಒಂದು ಪ್ರಬಲವಾದಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಅಸಮಾಧಾನಿತರು ಮೀಟಿಂಗ್ ಅನ್ನ ಮಾಡಿದ್ರಾ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಹಾಗಿದ್ರೆ ರೆಬಲ್ ಆಗಿದ್ಯಾಕೆ? ಹಿರಿಯ ಶಾಸಕರನ್ನ ಬಿ ವೈ ವಿಜಯೇಂದ್ರ ಪರಿಗಣಿಸದೆ ಇರೋದು ಪಕ್ಷದ ಆಯಾಕಟ್ಟಿನ ಜಾಗಕ್ಕೆ ಅನುಭವಕ್ಕಿಂತ ಆಪ್ತರನ್ನೇ ನೇಮಿಸಿರುವಂತ ಆರೋಪ ವಿಜಯೇಂದ್ರ ಅವ್ರ ಮೇಲೆ ಕೇಳ್ಬರ್ತಾ ಇದೆ. ಮತ್ತೆ ಹಿರಿತನಕ್ಕೆ ಬೆಲೆ ಕೊಡದೆ ಯುವಕರನ್ನ ಮಾತ್ರ ಪಕ್ಷದ ಕಾರ್ಯಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ವಿಜಯೇಂದ್ರ ಮೇಲೆ ಇದೆ. ಪಕ್ಷದ ಸಭೆಗಳಲ್ಲಿ ಹೆಸರಿಗಷ್ಟೇ ಅಧ್ಯಕ್ಷರು ಸಲಹೆಯನ್ನ ಕೇಳ್ತಾರೆ ಅನ್ನುವಂಥ ದೂರನ್ನ ಅಸಮಾಧಾನಿತರು ಮಾಡ್ತಾ ಇದ್ದಾರೆ. ಹಿರಿಯರನ್ನ ಪಕ್ಷದಿಂದ ಪರೋಕ್ಷವಾಗಿ ದೂರ ಇರಿಸೋ ಹುನ್ನಾರ, ಆತಂಕ ಅಸಮಾಧಾನಿತರಿಗಿದೆ. ಇನ್ನು ಪಕ್ಷದೊಳಗೆ ಕುಟುಂಬ ರಾಜಕಾರಣದ ಹಿಡಿತ ಹೆಚ್ಚಾಗುವಂಥ ಆತಂಕ ಇದೆ. ಯಡಿಯೂರಪ್ಪನವ್ರ ಕುಟುಂಬವೇ ಎಲ್ಲ ರೀತಿಯಾದಂಥ ಹಿಡಿತವನ್ನು ಇಟ್ಕೊಂಡ್ರೆ ನಮ್ಗಳ ಕತೆ ಏನು ಅನ್ನೋದು ಇವ್ರುಗಳ ಪ್ರಶ್ನೆ. ಕುಟುಂಬ ಹಿಡಿತ ಹೆಚ್ಚಾಗ್ಬಿಟ್ರೆ ಮುಂದೆ ನಮ್ಮಿಂದ ಕ್ಷೇತ್ರ ಕಳೆದು ಹೋಗುತ್ತೆ ಅನ್ನುವಂಥ ಭಯದಲ್ಲಿ ಈ ಅಸಮಾಧಾನಿತರು ಇದ್ದಾರೆ. ಸೊ ಈ ಅಸಮಾಧಾನ ಅನ್ನೋದು ಕೇವಲ ಈ ಮೀಟಿಂಗಿಗೆ ಅಥವಾ ಈ ಪಾದಯಾತ್ರೆಗೆ ಅಥವಾ ಕೌಂಟರ್ ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಅಥವಾ ಇದು ಬೇರೆ ಹಂತಕ್ಕೆ ಹೋಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇದು ಕಾರ್ಯಕರ್ತರಿಗೂ ಕೂಡ ಕಾಡ್ತಾ ಇದೆ. ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಶುರುವಾದಂಥ ಅಸಮಾಧಾನ ಎಷ್ಟೋ ಸರ್ಕಾರಗಳು ಉರುಳಿ ಹೋಗುವಂತೆ ಮಾಡಿದೆ, ಎಷ್ಟೋ ಜನರ ಅಧ್ಯಕ್ಷ ಸ್ಥಾನವೇ ಪತನ ಆಗುವ ಹಾಗೆ ಆಗಿದೆ, ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ, ಅಥವಾ ನಾವು ಬೇರೆ ಪಕ್ಷವನ್ನು ಕಟ್ತೀವಿ ಅಂತ ಬಂಡಾಯ ಎದ್ದು ಹೋಗಿ ಹೊಸ ಪಕ್ಷವನ್ನೇ ಕಟ್ತವರು ಬಿಜೆಪಿಯಲ್ಲೇ ಇದ್ದಾರೆ. ಹಾಗಾಗಿ ಈ ಅಸಮಾಧಾನಿತರನ್ನ ತೀರಾ ನೆಗ್ಲೆಕ್ಟ್ ಮಾಡಿ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಇವರನ್ನ ಸೀರಿಯಸ್ ಆಗಿಯೇ ತೆಗೆದುಕೊಳ್ಬೇಕಾಗತ್ತೆ. ಕಾರಣ ಈ ಅಸಮಾಧಾನಿತರ ಗುಂಪಲ್ಲಿ ಘಟಾನುಘಟಿಗಳೇ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಇವ್ರಿಗೆ ಏನು ಮಾಡ್ತಾರೆ, ಇವ್ರ ಆಕ್ಟಿವಿಟೀಸ್ ಏನಿದೆ, ಇವ್ರಿಗೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಇದರ ಬಗ್ಗೆ ಬಿಜೆಪಿಯ ಬೇರೆ ನಾಯಕರುಗಳು ಕೂಡ ಕಣ್ಣಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಈ ಅಸಮಾಧಾನ ಅನ್ನೋದು ಅಥವಾ ಈ ಬೇಸರ ಅನ್ನೋದು ಇದು ಬೇರೆ ಲೆವೆಲ್ಗೆ ಹೋಗಬಾರ್ದು, ದೊಡ್ಡದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಅಂತ ಅನೌನ್ಸ್ ಮಾಡ್ತಾ ಇದ್ದ ಹಾಗೇ ಶುರುವಾದಂಥ ಅಸಮಾಧಾನ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದೆ. ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಕೆಲವರ ಅಸಮಾಧಾನ, ನಮ್ಮ ಮಕ್ಕಳಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಇನ್ ಕೆಲವರ ಅಸಮಾಧಾನ. ಹಾಗಾಗಿ ವಿಜಯೇಂದ್ರ ಅವರ ಮೇಲೆ ಒಂದು ಜಿದ್ದಿದೆ, ಒಂದು ಬೇಸರ ಇದೆ, ಅದನ್ನು ಈ ರೀತಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ.